ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇರೋದು ಕಿಕ್ ಆಫ್ ಕನ್ನಡ. ಇವತ್ತು ಅಡಿಕೆ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಅಡಿಕೆನ? ಓಕೆ ಓಕೆ. ಎಲ್ಲಿ ಎತ್ತಿರೋ ಅಡಿಕೆ ಇದು? ಇದು ಅಡಿಕೆ ಸಿಪ್ಪೆ. ಏನ್ ಮಾಡ್ತೀರಾ ಈ ಸಿಪ್ಪೆಗಳನ್ನ? ಇದಕ್ಕ ಅದೇನ ಅದೇನು ಮಾಡುತ್ತೆ? ಅಡಿಕೆ ಸುಲಿತೆ. ಅದೇ ಒಳಗಡೆ ಅಡಿಕೆ ಎತ್ತುತ್ತೆ ಕರೆಕ್ಟ್. ಇದು ವೇಸ್ಟ್ ಆಗಿರೋದನ್ನ ಏನ್ ಮಾಡ್ತೀರಾ ಅಂತ? ಏನಾಗುತ್ತದು? ಓ ಈ ತರದ್ದು. ಓ ಈ ತರದ್ದು ಅದ್ರಲ್ಲಿ ಬರುತ್ತೆ. ಸ್ವಲ್ಪ ಅಲ್ಲೆಲ್ಲ ಇರುತ್ತೆ, ಒಡೆದೋಗ್ಬೇಕಾದ್ರೆ ಸ್ವಲ್ಪ ಅಲ್ಲೆಲ್ಲ ಮಿಸ್ ಆಗಿರುತ್ತೆ, ಅದನ್ನೇ ಎತ್ಕೊಂತೀರಾ. ಇವಾಗ ನೀವು ಅದನ್ನೇ ಫಿಲ್ಟರ್ ಮಾಡ್ತಾ ಇದ್ದೀರಾ? ಇದು ಇಲ್ಲಿ ಎತ್ತ ಹಾಕೊಂತೀರಾ, ಆಮೇಲೆ ಅದನ್ನ ಸ್ವಲ್ಪ ಬಣ್ಣ ಬೆಳೆದು ಏನೋ ಬರುತ್ತೆ ನಮ್ಮ ಕೈಗೆ, ನಾವು ಎತ್ತು ಬಾಯಿಗೆ ಹಾಕೊಂತೀರಿ. ಹಿಂಗೆ ನಡೀತಾ ಇರೋದು. ಸೊ ಎನಿವೆ, ಅಡಿಕೆ ಒಳ್ಳೇದೇ ದೇಹಕ್ಕೆ. ಸೊ ನಿಮ್ಗೆ ಗೊತ್ತಿರಂಗೆ ಅಡಿಕೆ ಏನೇನಕ್ಕೆ ಯೂಸ್ ಮಾಡ್ತೀರಾ? ಹಾಂ ಅಣ್ಣ, ನೀವು ಯಾರು ಕೊಡೋದು ಇನ್ನ? ಓನರ್? ಹಾಂ, ಅಲ್ಲ ಅಲ್ಲ, ಓನರ್ ಅಲ್ಲ, ಯಾರು ಯೂಸ್ ಮಾಡ್ತಾರೆ ನಿಮ್ಮ ಅಡಿಕೆನ? ಬರ್ತಾ ಇರ್ತಾರೆ. ಅವ್ರು ಅವರು ಎತ್ಕೊಂಡೋಗಿ ಏನು ಮಾಡ್ತಾರೆ ಅಂತ? ಮಾರ್ತಾರೆ, ತಮಿಳ್ನಾಡು ಕಡೆ ಹೋಗ್ತಾರೆ. ಹಾಂ, ಮಾರ್ತಾರೆ. ಮಾರೋರು ಏನಕ್ಕೆ ಯೂಸ್ ಬಳಸ್ತಾರೆ ಅದನ್ನ? ಅಡಿಕೆ ತಿನ್ನೋದಕ್ಕೆ ಮಾತ್ರ? ಗುಟ್ಟಕ್ಕೆ ಅಷ್ಟೇನೆ, ನಿಮ್ಗೆ ಗೊತ್ತಿರೋಂಗೆ ಗುಟ್ಟಕ್ಕೆ ಅಷ್ಟೇ. ಅದು ಏನೋ ಪೈಂಟ್ ಎಲ್ಲ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹಾಕಿ. ಸೊ ನಿಮ್ಮ ಹೆಸರಣ್ಣ? ಮಾಂತೇಶ್. ಓಕೆ, ತುಂಬ ಧನ್ಯವಾದ. ಈ ಪ್ಲೇಸ್ ಏನು, ಈ ಜಾಗ ಹೆಸರೇನು? ಓಬಳೇಶ್ವರ ಅಂತ. ಓಬಳೇಶ್ವರ. ಓಕೆ, ಇಲ್ಲ ಫುಲ್ಲು ಅಡಿಕೆನೇನಾ? ಇದೇನಾ, ಅಲ್ಲಿಂದ ಬಂದಿರೋದೇನಾ? ಹಾಂ. ಓಕೆ, ಇದು ಹೆಂಗೆ, ಇದು ಯಾವಾಗ ಸೇವನೆ ಮಾಡೋಕ್ಕೆ? ಇನ್ನು ಫುಲ್ಲು ಒಣಗಬೇಕಾ? ಡ್ರೈ ಆಗ್ಬೇಕಿನ್ನು. ಇನ್ನು ಡ್ರೈ ಆದ್ಮೇಲೆ? ಯಾವ್ದಾದ್ರು ಒಂದು ಡ್ರೈ ಆಗಿರೋದು ಕೊಡ್ತೀರಾ ನನಗೆ? ಈ ಥರ ಕುರಿ ಕೂಡ ಹತ್ತಿರ್ಬೋದು. ಓಕೆ, ಇಷ್ಟೊಂದು ಕೊಟ್ಬಿಟ್ರೆ ಸೂಪರ್. ಓಕೆ, ಥ್ಯಾಂಕ್ ಯು, ಸಿಗೋಣ. ಕುರಿ ಕೂಡ ಸಾಕ್ತೀರಾ? ಸುಮ್ಮನೆ ಹಂಗೆ ಬಂದೆ, ನೋಡಿದೆ ಹಿಡಿಯೋಣ ಅಂತ ಬಂದೆ. ನನ್ನ ಕರೀತಾ ಇದ್ದಾರೆ. ಸರಿ ಬನ್ನಿ, ಹೋಗಿ ನೋಡೋಣ. ಅಯ್ಯ, ಅಡಿಕೆ ಬಿದ್ದಾಯ್ತು. ಒಂದು ಅಡಿಕೆ ಕೂಡ ವೇಸ್ಟ್ ಮಾಡಬಾರ್ದು. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು. ನಾನು ಹಿಂಗೆ ಬೇರೆ ಕಡೆ ವಿಡಿಯೋ ಎತ್ತಕ್ಕೆ ಬಂದೆ, ಏನಿದು ರೋಡಲ್ಲೆಲ್ಲ ಹಾಕಿಟ್ಟವ್ರಲ್ಲ ಹಿಂಗೆ ಅಂತ ಮಾತಾಡ್ಕೊಂಬರ್ತಾ ಇದ್ದೆ. ನೀವು ಕೈಯಿಂದ ಮಾಡ್ತಾ ಇದ್ದೀರಾ? ಅಲ್ಲಿ ಮಿಷಿನ್ ಐತಲ್ಲ, ಅದು ಗೋಟ್ಸ್ ಆಗ ಇಂತ ಗೋಟ್ ಹಾಕೋದು, ಕೆಂಪ್ ಗೋಟ್. ಆ, ನೀವು ಮಾಡ್ತಾ ಇರೋದು? ನಾನು ಮಾಡ್ತೀರಾ? ನಿಂತ ಕುಲಿತೀನಿ. ಇಂತದು ಕೈಯಿಂದನೇ ಮಾಡಬೇಕು? ಇಂತದು ಮಿಷಿನ್ ಗೆ ಹಾಕಬೇಕು. ಒಣಗೋಗಿರೋದು ಅದು ಕೈಯಿಂದ ಮಾಡಬೇಕು, ಹಸರಾಗಿರೋದು. ನಾನು ಯೂಟ್ಯೂಬ್. ಹಾ, ಎಲ್ಲಿ ಹೆಂಗ್ ಮಾಡ್ತೀರಾ ತೋರಿಸಿ. ಅಲ್ಲಿಂದ ನೀವು ತೋರಿಸಿ, ನೀವೇ ತಾನೇ ಕರೆದಿದ್ ನನ್ನ. ಹೇಳಿ, ಎಲ್ಲ ನಿಮ್ಮ ಹೆಸರೇನು ಹೇಳಿ? ರೇವತಿ ಅವರು ಸುಳಿತಾ ಇದ್ದಾರೆ ಅಡಿಕೆ. ಓಕೆ, ಸೂಪರ್. ನಿಮ್ಮ ವಿಡಿಯೋ ಯೂಟ್ಯೂಬ್ ಅಲ್ಲಿ ನನ್ಗೆ ಅನಿಸ್ತಂಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬಂದ್ಬಿಡುತ್ತೆ. ಎರಡು ದಿನದಲ್ಲಿ ಬಂದ್ಬಿಡುತ್ತೆ. ಹಾಂ, ಗೊತ್ತಾ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹೆಂಗ್ ನೋಡೋದು ಅಂತ? ಕೇಕ್ ಆಪ್ಸ್ ಅಂತ ಹೊಡಿಬೇಕು. ಕೇಕ್ ಆಪ್ಸ್ ಕನ್ನಡ ಅಂತ ಹೊಡೆದ್ರೆ ಸಿಗುತ್ತೆ. ಕೇಕ್ ಆಪ್ಸ್ ಇಂಗ್ಲೀಷ್ ಹೊಡೆದ್ರು ಸಿಗುತ್ತೆ, ತೆಲುಗು ಹೊಡೆದ್ರು ಸಿಗುತ್ತೆ, ತಮಿಳ್ ಹೊಡೆದ್ರು ಸಿಗುತ್ತೆ, ಹಿಂದಿ ಹೊಡೆದ್ರು ಸಿಗುತ್ತೆ. ಇಂಡಿಯಾದಲ್ಲಿ ನಿಮ್ಮ ಹೆಸರು ಗೊತ್ತಾಗ್ಬಿಡುತ್ತೆ. ಆಮೇಲೆ ಮುಖ ತೋರಿಸ್ರಿ, ಆಯ್ತು ನಿಮ್ಮ ಹೆಸರು.
ಅಷ್ಟು ಅವಾಗನೆ ಬಂದ್ಬಿಟ್ರಲ್ರಿ. ಸರಿ ಅಮ್ಮ ಹೊರಡ್ತೀನಿ. ನಾನು ಬೆಂಗಳೂರಮ್ಮ. ಇದನ್ನ ತಿರ್ಗಾ ಕಾಯಿಸ್ ಒಣಗಿ ಒಣಗಿಸ್ತೀರಾ? ಬೇಯಿಸಿ ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ತೀರಾ? ಬಿಸಿಲಿಗೆ ಹಾಕಿದ್ರೆ ಆ ತರ ಕಪ್ಪಗಾಗ್ಬಿಡುತ್ತೆ. ಆಮೇಲೆ ರಾಬ್ ಕಂಪ್ಲೀಟ್ ಆದ್ಮೇಲೆ ನಾವ್ ಎತ್ತು ಬಾಯ್ಗೆ ಹಾಕೊಂತೀರಿ. ನಿಮ್ ನೀವ್ ಯಾರನ್ನು ಅಡಕೆ ಹಾಕ್ದಂಗೆ ಕಾಣಿಸ್ತಿಲ್ವಲ್ಲ, ಹಿಂಗೆ ಹಾಕಿದ್ದೀರಾ? ಓಕೆ ಸೂಪರ್. ಸರಿ ಅಮ್ಮ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಅಡಿಕೆ ಸೂಪರಾಗಿ ಕಾಣಿಸ್ತೀರಿ. ಇನ್ನೊಂದ್ಸಲಿ ತೋರಿಸ್ಬಿಟ್ಟು ಹ್ಞೂ ಎಲ್ಲರೂ ಕಾಣಿಸ್ಬೇಕಾ? ಓಕೆ ಹ್ಞೂ ನೋಡಿ ಎಲ್ಲ ಸೆಡ್ ತೋರಿಸಿದೆ. ಎಲ್ಲಿ ಅಲ್ಲಿರೋರು ಆ ಕಡೆನಾ? ಹಾಂ ಓಕೆ ಸೊ ಐ ಆಮ್ ಗೋಯಿಂಗ್ ಫಾರ್ ದೆಮ್. ದೇ ವಾಂಟ್ ಟು ಕಮ್ ಇನ್ ಅ ಯೂಟ್ಯೂಬ್ ಸಿಮ್ಸ್ ಸೊ ಐ ಆಮ್ ಗೋಯಿಂಗ್ ಟು ಕ್ಯಾಪ್ಚರ್ ದೆಮ್ ಆಲ್ಸೋ. ಓಕೆ ನಾವು ಬೆಂಗಳೂರು ಸುಮ್ಮನೆ ಹಂಗೆ ಹೋಗ್ತಾ ಇದ್ದೆ, ಏನಿದು ರಾಶಿ ರಾಶಿಯಾಗಿ ಬಿದ್ದೈತಲ್ಲ ಅಂತ ನೋಡಿದೆ. ಆಮೇಲೆ ಗೊತ್ತಾಯ್ತು ಇದು ಅಡಿಕೆ ಅಂತ. ಭಯ ಪಡ್ಬೇಡ್ರಿ, ಯಾರೇನು ಮಾಡೋಕ್ಕಲ್ಲ ಯಾರನ್ನು. ಕತ್ತಿನ ಡಿಫ್ರೆಂಟ್ ಆಗಿದೆ. ಹಾಯ್ ನಿನ್ನ ಹೆಸರೇನು? ಓಕೆ ಅಡಿಕೆಗೋದ ಮಾನ ಆನೆ ಕೊಟ್ಟರು ಬಾರದು ಅಂತಾರೆ. ಸೊ ಇವಾಗ ಆ ಅಡಿಕೆ ನಡೀತಾ ಇದೆ ಇಲ್ಲಿ. ನಾನು ಕೂಡ ಸ್ವಲ್ಪ ತೊಗೊಂಡೋದೆ ಅವ್ರ ಹತ್ರದಿಂದ. ನೈಸ್ ಸಿಗೋಣ ಗೈಸ್. ಓಕೆ ಬಾಯ್. ಸೊ ದೇ ಆರ್ ಹ್ಯಾಪಿ ದಟ್ ಐ ಕ್ಯಾಪ್ಚರ್ ದೆಮ್. ಇವನ್ ಐ ಆಮ್ ಹ್ಯಾಪಿ ಗೈಸ್. ಇಷ್ಟು ಶಾರ್ಟಾಗಿ ನಾನು ಮುಗಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಸಿಗ್ತೀನಿ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇದ್ದೀರಾ ಕೆ ಕಾಪ್ಸ್ ಕನ್ನಡ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಬಿಡಿ. ಸಿಗ್ತೀನಿ, ಬಾಯ್.